ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಎಂಫಿಲ್ ಮತ್ತು ಪಿಎಚ್ಡಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೇವಲ ಆಂಗ್ಲ ಪ್ರಶ್ನೆ ಪತ್ರಿಕೆ ಮುದ್ರಣ. ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಸೇರಿದಂತೆ ವಿವಿ ಕೋರ್ಸ್ಗಳ ವಿದ್ಯಾರ್ಥಿಗಳ ಪರದಾಟ. ಪ್ರವೇಶ ಪರೀಕ್ಷೆ ಬಹಿಷ್ಕರಿಸಿ ನೂರಾರು ವಿದ್ಯಾರ್ಥಿಗಳ ಪ್ರತಿಭಟನೆ. ಹೊಸ ಸಂಚಾರಿ ನಿಯಮವನ್ನ ರದ್ದುಗೊಳಿಸಲು ಆಗ್ರಹ. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ಅಹಿಂದ ಚಿಂತಕರ ವೇದಿಕೆಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ಶಿಬಾರಾಣಿ ಸಾವಿಗೆ ಕಾರಣರಾದ ಎಲ್ಲ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಲು ಆಗ್ರಹ. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಿವಿಧ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಈಗ ವಾರ್ತೆಗಳ ವಿವರ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಬೀದರ್ ಜಿಲ್ಲೆಯ ಸಾಂಸ್ಕೃತಿಕ ವೇದಿಕೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಥಮ ಸಾಂಸ್ಕೃತಿಕ ಸಂಭ್ರಮ ಬೀದರ್ ನಗರದ ಕರ್ನಾಟಕ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಪಂಡಿತ್ ಚಿದ್ರಿ ಚಾಲನೆ ನೀಡಿದ್ರು. ಹೌದು, ಸದಾ ಮೊಬೈಲ್ ಫೋನ್ನಲ್ಲಿ ವ್ಯಸ್ತರಾಗಿದ್ದ ಯುವ ಪೀಳಿಗೆಯನ್ನು ರಕ್ಷಿಸಲು ಸ್ಥಳೀಯ ಸಂಸ್ಕೃತಿಗಳನ್ನು ಬೆಳೆಸುವುದು ಅತ್ಯವಶ್ಯಕ ಎಂದು ಬೀದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಪಂಡಿತ್ ಚಿದ್ರಿ ಕಾರ್ಯಕ್ರಮದ ಕುರಿತು ಮಾತನಾಡಿದ್ರು. ಈ ಸಾಂಸ್ಕೃತಿಕ ಸಮಾರಂಭದಲ್ಲಿ ಅನೇಕರು ಪಾಲ್ಗೊಂಡಿದ್ದರು. ಎಲ್ಲ ಮೊಬೈಲ್ ಪ್ರಕಾರ ಮಾಡ್ತಾ ಇದ್ದಾರೆ ಈ ಸಲ. ಎಲ್ಲ ಮೊಬೈಲ್ದಾಗ ಯಾವ್ದು ಬರ್ತದ ಅಥವಾ ಫಿಲ್ಮ್ಗಳಾಗ ಯಾವ್ದು ಬರ್ತದ ಆ ಥರ ಎಲ್ಲ ನಡ್ಕೊಂಡು ಹೋಗ್ಬೇಕಂತ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಅದು ಅನುಮೋದನೆ ಮಾಡ್ತಾ ಇದೆ. ಬಟ್ ನಮ್ಮ ಕಳಕಳಿ ಏನಾರ ಇವತ್ತು ನೀವು ಏನಿದು ಕಲಾ ಸಂಸ್ಕೃತಿಯಿಂದ ಇವತ್ತು ಕಾರ್ಯಕ್ರಮ ಇದು ನಡೆಸ್ತಾ ಇದ್ರಿ. ಈ ಸಂಸ್ಕೃತಿ ಯಾವಾಗಲೂ ಇದೇ ಥರ ನಡೀತಾ ಇರಬೇಕು. ಇದು ಕರೆ ಅಂದ್ರೆ ಮಕ್ಕಳಿಗೆಲ್ಲ ತಂದು ತೋರಿಸೋ ಕಾರ್ಯಕ್ರಮ ಇದೆ. ನಮ್ಮ ಮಕ್ಕಳು ಇದೆಲ್ಲ ನೋಡಿ ಖುಷಿ ಪಡಬೇಕು. ಅವರೆಲ್ಲ ಅವ್ರ ಜೀವನದಾಗ ಇದೆಲ್ಲ ಅನುಸ್ಕರಿಸ್ಬೇಕು. ಯಾಕಂದರೆ ಮಕ್ಕಳ ಕೈದಾಗಿ ಮೊಬೈಲ್ ಬಂದಿದೆ ಅಂದರೆ ಜಗತ್ತೇ ನಮ್ಮ ಕೈಯಲ್ಲಿದೆ, ಮೊಬೈಲೇ ಜಗತ್ತಿದೆ, ಇದ್ರಾಗೆ ಯಾವೊಂದು ನಡೀತಾ ಇದೆ ಅದೇ ಕರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಇವತ್ತೇನಿದು ನಿಮ್ಮದು ನಮ್ಮದು ಕನ್ನಡ ಸಂಸ್ಕೃತಿ ಇದೆ, ನಿಮ್ಮದೇನು ವೇಷಭೂಷಗಳಿವೆ ಅದು ನೋಡಿ, ಇದೇ ನಮ್ಮದು ಕರೆ ಸಂಸ್ಕೃತಿ ಇದೆ, ಇದೇ ನಮ್ಮ ಭಾಷೆ ಇದೆ, ಇದೇ ನಮ್ಮ ಸಂಸ್ಕೃತಿ ಇದೆ, ನಾವು ಇದರಲ್ಲೇ ಹುಟ್ಟಿದ್ದೀವಿ, ಇದರಲ್ಲೇ ಸಾಯ್ಬೇಕು. ಅವ್ರ ಮನಸ್ಸಿಗೆ ಘಟಸ್ಥವಾಗಿ ಅವ್ರಿಗೆ ಅನುಮೋದನೆ ಆಗಬೇಕು, ಅವ್ರಿಗೆ ತಿಳುವಳಿಕೆ ಆಗಬೇಕು. ಹಾಗಾಗಿ ಇದು ಸಂಸ್ಕೃತಿ ಇದೇ ಥರ ಬೆಳೀತಾ ಹೋಗಲಿ, ಇದೇ ಥರ ಒಂದು ದೊಡ್ಡ ಪ್ರಮಾಣದಾಗ ಹೊರಗಿನ ದೇಶದಾಗಲಿ ವಿದೇಶದಾಗಲಿ ನಮ್ಮ ಸಂಸ್ಕೃತಿ ಬೆಳಿಲ್ಲ ಅಂತ ನಾ ಕೇಳ್ತಾ ನಮ್ಮ ಕಡೆಯಿಂದ ಏನು ಜಿಲ್ಲಾ ಪಂಚಾಯತಿಂದ ಏನು ಸಹಾಯ. ಶಿಬಾರಾಣಿ ಸಾವಿಗೆ ಕಾರಣರಾದ ಎಲ್ಲ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಲು ಆಗ್ರಹಿಸಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕಲಬುರಗಿ ನಗರದಲ್ಲಿ ವಿವಿಧ ಸಂಘಟನೆ ನೇತೃತ್ವದಲ್ಲಿ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬಳಿಕ ಹೋರಾಟಗಾರರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಲಬುರಗಿ ನಗರದ ಎಂಎಂಕೆ ಕಾಲೇಜಿನ ವಿದ್ಯಾರ್ಥಿ ಶಿಬಾರಾಣಿಯನ್ನು ಪ್ರತಿಸಿದ ರವಿ ಪೂಜಾರಿಯಿಂದ ಸಾವನ್ನೊಪ್ಪಿದ್ದು ಎಂಬ ಮಾಹಿತಿಯು ಆಘಾತಕಾರಿಯನ್ನಾಗಿ ಮಾಡಿದೆ. ಗರ್ಭಿಣಿಯಾದ ಶಿಬಾರನ್ನು ಅಬಾರ್ಷನ್ ಮಾಡಿಸುವ ಸಂದರ್ಭದಲ್ಲಿ ವೈದ್ಯರು ಬಳಸಿದ ಅತಿಯಾದ ಔಷಧಿ ಪ್ರಮಾಣದಿಂದ ಸಾವನ್ನೊಪ್ಪಿದ್ದಾಳೆ. ಈ ಸಾವಿಗೆ ವೈದ್ಯರು ಕಾರಣರಾಗಿದ್ದಾರೆ. ಇಂತಹ ಅಮಾನವೀಯ ಕೃತ್ಯವನ್ನು ನಮ್ಮ ಸಂಘಟನೆಗಳು ಖಂಡಿಸುತ್ತವೆ ಎಂದು ಹೇಳಿದರು. ಶಿಬಾರಾಣಿಯ ವೈದ್ಯಕೀಯ ತಪಾಸಣೆಯನ್ನು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಹಾಗೂ ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಇನ್ನೊಲ್ಲಿದ್ದಾರೆ ಸರ್, ನಮ್ಗೆ ಬಿಫೋರೇ ಹೋಗಿ ನಾವು ಅವ್ರಿಗೆ ಭೇಟಿಯಾದರೆ ಇಷ್ಟೊತ್ತಿಗೆ ನಮ್ಮ ಮಗಳು ಸಿಗ್ತಿದ್ದಳು, ಭಾಳ ಡಿಲೇ ಮಾಡಿ ನಮಗೆಲ್ಲ ಇದು ಮಾಡಿಬಿಟ್ರು. ಇಷ್ಟೇ ಅವನಿಗೆ ನಮ್ಮ ಮಗಳಿಗೆ ಹೆಂಗಾಗಿದೆ ಅದೇ ಥರ ಅವನಿಗೆ ನಾವು ಸುಟ್ಟು ಇದು ಮಾಡಿ ಕಠಿಣ ಶಿಕ್ಷೆ ಕೊಡಬೇಕು ಅಷ್ಟೇ. ಮತ್ತು ಜಾಸ್ತಿ ಏನೇ ನಾವು ನಮ್ಗೆ ನ್ಯಾಯ ತೊರಗಿಸ್ಬೇಕು ಸರ್ ಅಷ್ಟೇ, ಮತ್ತೇನಿಲ್ಲ. ಡಾಕ್ಟರ್ಸ್ ಅವನು ಅವ್ರನ್ನು ಇನ್ವಾಲ್ವ್ ಇದ್ದಾರೆ ಇದ್ರಾಗ, ಡಾಕ್ಟರ್ಸ್ಗಳಿಗೂ ಸ್ವಲ್ಪ ಇದು ಮಾಡ್ಬೇಕು ಅಷ್ಟೇ, ಮತ್ತೇನು ಇಲ್ಲ. ನನ್ನ ಹೆಸರು ಸುಶೀಲ ಅಂತ, ಶಿಬಾರಾಣಿಯವರ ತಾಯಿ ನಾನು. ನನ್ನ ಮಗಳಿಗೆ ಯಾವ ರೀತಿ ಅವನು ಹಿಂಸೆ ಮಾಡಿದಾನೋ ಅದೇ ರೀತಿ ಅವನಿಗೆ ಆಗಬೇಕು. ಅವನಿನ್ನೂ ಪೊಲೀಸ್ ಸ್ಟೇಷನಲ್ಲೇ ಇದ್ದಾನೆ, ಅವನಿಗೆ ಒಳಗಡೆ ಹಾಕಿಲ್ಲ, ಯಾವ ಪನಿಷ್ಮೆಂಟ್ನೂ ಅವನಿಗೆ ಸಿಕ್ಕಿಲ್ಲ. ಆಮೇಲೆ ಹಾಸ್ಪಿಟ್ಲ್ ಓಪನ್ನೇ ಇದೆ, ಅಲ್ಲಿದ್ದ ಡಾಕ್ಟ್ರ್ಗಳಿಗೂ ಯಾವ ಪನಿಷ್ಮೆಂಟ್ನೂ ಇಲ್ಲ, ಯಾವ ವಿಚಾರಗಳು ಇಲ್ಲ. ನನ್ನ ಮಗಳಿಗೆ ಯಾವ ರೀತಿ ಮಾಡಿದಾರಲ್ಲ ಆ ಹುಡುಗನಿಗೂ ಆ ರೀತಿ ಶಿಕ್ಷೆ ಕೊಡಬೇಕು, ಆ ರೀತಿ ಅವನಿಗೆ ಸುಡಬೇಕು.
ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಎಂಫಿಲ್ ಮತ್ತು ಪಿಎಚ್ಡಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೇವಲ ಆಂಗ್ಲ ಪ್ರಶ್ನೆ ಪತ್ರಿಕೆ ಮುದ್ರಣ ನೀಡಿ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಮುದ್ರಣ ಕೈಬಿಟ್ಟ ಹಿನ್ನೆಲೆಯಲ್ಲಿ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಸೇರಿದಂತೆ ವಿವಿಧ ಕೋರ್ಸ್ಗಳ ಪ್ರವೇಶ ಪರೀಕ್ಷಾ ಬಹಿಷ್ಕರಿಸಿ ನೂರಾರು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಕಾರ್ಯಸೌಧದ ಮುಂದೆ ಆಡಳಿತ ಮಂಡಳಿ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. ಪ್ರವೇಶ ಪರೀಕ್ಷೆಯನ್ನು ರದ್ದುಪಡಿಸಿ ಮುಂದೂಡಲಾಗಿದೆ. ಅವ್ಯಾವ್ಯಾವ ಅಂದರೆ ನಾಲ್ಕು ಸಬ್ಜೆಕ್ಟ್ಸ್, ಮೊದಲನೇದು ರಾಜ್ಯಶಾಸ್ತ್ರ, ಇತಿಹಾಸ ಎರಡನೇದು, ಮೂರನೇದು ಸಮಾಜ ಕಾರ್ಯ, ನಾಲ್ಕನೇದು ಸಮಾಜಶಾಸ್ತ್ರ. ಹೋದ್ಸಾರಿ ಪೇಪರ್ ಕನ್ನಡ ಮತ್ತು ಇಂಗ್ಲಿಷ್ ಆತದ, ಈ ಸಾರಿ ಯಾಕೆ ಇಂಗ್ಲಿಷ್ ಆತದ್ರಿ? ಇದು ಯಾರಿಗೆ ಪ್ರಶ್ನೆ ಪತ್ರಿಕೆ ಹೋಗಿದೆ ಅನ್ನೋ ಕೂಡ ಮಾಹಿತಿ ವಿಭಾಗದ ಮುಖ್ಯಸ್ಥರಿಗೆ ತಿಳಿಯೋದಿಲ್ಲ. ವಿದ್ಯಾರ್ಥಿಗಳಿಗೆ ಆ ತರದ ತಪ್ಪು ಕಲ್ಪನೆ, ಯಾಕಂತಂದ್ರೆ ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ಪೆನಲ್ ರೆಡಿ ಆಗ್ತದೆ. ಯಾರ ಕಡೆಯಿಂದ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿಸ್ಕೋಬೇಕು ಅನ್ನೋದು ಕೂಡ ಹೈಲಿ ಕಾನ್ಫಿಡೆನ್ಷಿಯಲ್ ನಡೆಯೋ ಪ್ರೊಸೆಸ್ ಆಗಿದೆ ಅನ್ನುವಂಥ ಮಾತನ್ನ ಇವತ್ತು ವ್ಯಕ್ತಪಡಿಸಿದ್ರು. ಅದಕ್ಕಾಗಿ ಇವತ್ತು ದಿವಸ ನಾವು ಎಲ್ಲ ನಾಲ್ಕು ವಿಭಾಗದ ವಿದ್ಯಾರ್ಥಿ ಪ್ರವೇಶ ಪರೀಕ್ಷೆಯನ್ನು ಬರಿತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ದಿವಸ ನಾವು ವಿಶ್ವವಿದ್ಯಾಲಯದ ವಿಸಿಯವರಿಗೆ ಭೇಟಿ ಮಾಡಿ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಬಗೆಹರಿಸಿ. ಸಾರ್ವಜನಿಕ ಗಣೇಶ ಅಂದ್ರೆ ಒಂದು ವಿಶೇಷ, ವಿಘ್ನೇಶನಿಗಿಂತ ಅಲ್ಲಿ ಮಾಡಿರುವ ವಿಶಿಷ್ಟವಾದ ಸ್ಥಳ, ಕ್ಷೇತ್ರ ಹಾಗೂ ಅಲಂಕಾರಗಳು ವಿಭಿನ್ನ. ಆದ್ರೂ ಇಲ್ಲೊಂದು ಗಣೇಶ ಮಾತ್ರ ಥ್ರಿಲ್ಲಿಂಗ್ ಆಗಿದ್ದಾನೆ, ಅದು ಯಾವುದು ಅಂತೀರಾ? ಬನ್ನಿ ನೋಡೋಣ. ನಾನು ಎಲ್ಲಿದ್ದೀನಿ, ನಾನು ಎಲ್ಲಿಗೆ ಬಂದೆ, ಬಹಳ ಭಯವಾಗ್ತಿದೆ, ಇದೇನು ಅಸ್ಥಿ ಪಂಜರ, ಬಹಳ ರೋಮಾಂಚನ ಹಾಗೂ ಭಯಾನಕವಾಗಿದೆ ಅಲ್ವಾ? ಇದು ಹುಬ್ಬಳ್ಳಿಯ ಸಾಯಿನಗರದ ಟೀಚರ್ಸ್ ಕಾಲೋನಿಯ ಸಾರ್ವಜನಿಕ ಗಣೇಶನನ್ನು ವೀಕ್ಷಿಸಲು ಹೋಗುವ ದಾರಿ. ಹೌದು, ಮೊದಲು ಕಣ್ಣಿಗೆ ಕಾಣೋದೆ ಶಿಶಲ್ ಮಹಲ್ ಒಳಗಡೆ ಕಾಲಿಟ್ರೆ ಸಾಕು, ಅಲ್ಲಿ ಕನ್ನಡಿಯ ಅದ್ಭುತ ಲೋಕವೇ ತೆರೆದಿಡುತ್ತದೆ. ನಾವು ಬಂದ ದಾರಿ ನಮಗೆ ಗೊತ್ತಾಗುವುದಿಲ್ಲ. ನಾವು ಎಲ್ಲಿಗೆ ಬಂದೆವು, ಮುಂದೆ ಹೇಗೆ ದಾರಿ ಸಿಗುತ್ತಾ ಅಂತ ಮುಂದೆ ಸಾಗಿದ್ರೆ ಅಲ್ಲೇ ಭಯಾನಕ ಪ್ರಪಂಚ ಅನಾವರಣಗೊಳ್ಳುತ್ತದೆ. ಸುತ್ತಲೂ ಕತ್ತಲು ಗಿಡದ ಬೇರುಗಳು ನೇತಾಡುತ್ತಿರುವ ಅಸ್ಥಿ ಪಂಜರ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಕ್ಷಣ ಎದೆ ಜಲ್ಲೆನಿಸುತ್ತದೆ. ಇದು ಟೀಚರ್ಸ್ ಕಾಲೋನಿಯ ಚಿಟ್ಟೆ ಗಣೇಶ ವೀಕ್ಷಣೆಗಾಗಿ ಮಾಡಿರುವ ಅದ್ಭುತ ಲೋಕ. ಕಳೆದ 10 ವರ್ಷಗಳಿಂದ ಈ ಟೀಚರ್ಸ್ ಕಾಲೋನಿಯಲ್ಲಿ ಆರ್ಕೆ ಟೈಗರ್ಸ್ ಯುವಕರ ಸಂಘದ ವತಿಯಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಗಜಾನನೊಂದಿಗೆ ವಿಭಿನ್ನವಾದ ಅಲಂಕಾರ ಹಾಗೂ ಸೆಟ್ಗಳ ಮೂಲಕ ನಗರ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮಗಳ ಜನರ ಮನಸ್ಸನ್ನು ಸೂರೆಗೊಂಡಿದ್ದಾರೆ. ಈ ವರ್ಷ ಶಿಶಿ ಮಹಲ್ ಮಾಡಿದ್ರೆ ಕಳೆದ ಕೇದಾರನಾಥನನ್ನೇ ಈ ಕಾಲೋನಿಯಲ್ಲಿ ಸೃಷ್ಟಿ ಮಾಡಿದ್ರು. ಸಂಪೂರ್ಣ ಮಂಜುಗಡ್ಡೆಯಲ್ಲಿ ಭಕ್ತರು ಸಾಗಿ ವಿನಾಯಕನ ದರ್ಶನ ಪಡೆಯುವಂತೆ ಮಾಡಿದ್ರು. ಹೀಗೆ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಅದ್ಭುತ ಸೆಟ್ಗಳ ಮೂಲಕ ಭಕ್ತರ ಹಾಗೂ ಜಿಲ್ಲೆಯ ಜನರ ಮನ ತಣಿಸುತ್ತಿದ್ದಾರೆ. ಒಟ್ಟಾರೆ ವಿಭಿನ್ನ ವಿಶಿಷ್ಟವಾದ ಲೋಕವನ್ನು ಸೃಷ್ಟಿಸಿ ಕರಿಮುಖನ ಹಬ್ಬವನ್ನು ಆಚರಿಸುತ್ತಾ ಈ ಯುವಕರು ಅದ್ಭುತ ಲೋಕವನ್ನೇ ಜನರಿಗೆ ದರ್ಶನ ಮಾಡಿಸುತ್ತಿದ್ದಾರೆ. ಆ ವಿಘ್ನೇಶ್ವರ ಇವರಿಗೆ ಯಾವುದೇ ವಿಘ್ನಗಳನ್ನು ನೀಡದೆ ಇದೇ ಮುಂದುವರಿಯುವಂತೆ ಹಾರೈಸಲಿ. ನಾವು ಟೀಚರ್ಸ್ ಕಾಲೇಜ್ ಗೆಳೆಯರ ಬಳಗದಿಂದ ಹಾಗೂ ಆರ್ ಕೆ ಟೈಗರ್ಸ್ ವತಿಯಿಂದ ಪ್ರತಿ ವರ್ಷವೂ, ಅಂದರೆ ಸುಮಾರು ಇವಾಗ 10 ವರ್ಷ ಆಯಿತು, ಪ್ರತಿ ವರ್ಷವೂ ಬೇರೆ ಒಂಥರ, ಯಾರಿಗೂ ಅಲ್ಲಿ ಮಾರ್ಕೆಟಿಗೆ ಆಯಿತು, ಬೇರೆ ಊರಿಗೆ ಊರಿನ ಜನ ಆಯಿತು ಬಂದು ನೋಡುವಂಥ ಇದರಲ್ಲಿ ನಾವು ಮಾಡ್ತಾಯಿದ್ದೆವು. ಈಗ ಸುಮಾರು ನೋಡಿ 10 ವರ್ಷದ ಹಿಂದೆ ಕೃಷ್ಣ ಕುಟೀರ ಆಯಿತು, ಹಂಪಿ ರಥ ಆಯಿತು, ಹೋದ ವರ್ಷ ಕೇದಾರನಾಥನು, ಜನ ಅಲ್ಲಿ ಹೋಗಿ ಮಾಡಲಿಕ್ಕಾಗಲ್ಲ, ನೋಡಲಿಕ್ಕಾಗಲ್ಲ, ಏನಿಲ್ಲ, ಅದರ ಸಲುವಾಗಿ ಇಲ್ಲೇ ಅದನ್ನು ಕೇದಾರನಾಥನ ಸೃಷ್ಟಿ ಮಾಡಿ ಜನಕ್ಕೆ ತೋರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಸತನವು ಹೊಸ ಸಂಚಾರ ನಿಯಮವನ್ನು ರದ್ದುಗೊಳಿಸಲು ಆಗ್ರಹಿಸಿ ಅಹಿಂದ ಚಿಂತಕರ ವೇದಿಕೆ ಪದಾಧಿಕಾರಿಗಳು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು.
ಮೋಟಾರ ವಾಹನ ಕಾಯ್ದೆ ಜಾರಿಗೆ ತಂದು 10 ಪಟ್ಟು ಹೆಚ್ಚಿಸಿ ದೇಶದ ಬಡವರಿಗೆ ಆಘಾತವನ್ನುಂಟು ಮಾಡಿದೆ. ಹೊಸ ಸಂಚಾರಿ ನಿಯಮ ಜಾರಿಗೆ ತರುವ ಮೂಲಕ ಪೊಲೀಸ್ ಇಲಾಖೆಗೆ ಬಹಿರಂಗವಾಗಿ ವಸೂಲಿ ಮಾಡೋಕೆ ಪರೋಕ್ಷವಾಗಿ ಆದೇಶವನ್ನು ನೀಡಿದಂತಾಗಿದೆ ಎಂದು ವೇದಿಕೆ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನಸ್ಸಿಗೆ ಬಂದ ಸಿಕ್ಕಾಪಟ್ಟೆ ದಂಡ ವಸೂಲಿಕ್ಕೆ ಮಾಡುವಂಥ ಒಂದು ಕೆಲಸವನ್ನು ಭರಪೂರ ನಡೆದಿದೆ. ಅದನ್ನು ಅಹಿಂದ ಚಿಂತಕರ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ರೈತರ ಸಾಲ ಮಾಡೋ ಸಂಪೂರ್ಣ ಸಾಲ ಮನ್ನಾ ಮಾಡಲು ಇವತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತಕ್ಕಂಥ ಆರೋಪವನ್ನು ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಬರೋಕ್ಕಿಂತ ಮೊದಲು ವರ್ಷದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿ ವಿದ್ಯಾರ್ಥಿ ಯುವಜನರನ್ನ ಓಟನ್ನು ಕಿತ್ಕೊಳ್ತು ಇವತ್ತು ಯಾರಲ್ಲಿದೆ ನಿಮ್ಮ 2 ಕೋಟಿ? ಸಂತ್ರಸ್ತರಿಗೆ ಸಿಗುತ್ತಿಲ್ಲ ಬಾಡಿಗೆ ಮನೆ, ಬಿದ್ದ ಮನೆಗಳಲ್ಲಿ ಜೀವನ, ಹೇಳೋರಿಲ್ಲ ಕೇಳೋರಿಲ್ಲ, ಮಳೆ ಹನಿ ನಿಂತರು ಮರದ ಹನಿ ನಿಲ್ಲುತ್ತಿಲ್ಲ ಎಂಬ ಗಾದೆಯಂತೆ ಪ್ರವಾಹ ಪೀಡಿತ ಸಂತ್ರಸ್ತರ ಬದುಕು ಅದು ಎಲ್ಲಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೌದು, ಪ್ರವಾಹದ ನೀರು ಕಡಿಮೆಯಾದರೂ ಮನೆ ಒಳಗೆ ಹೊಕ್ಕ ನೀರಿನಿಂದ ಗೋಡೆಗಳೆಲ್ಲವೂ ನೆನೆದು ಜಿಬಿಜಿಬಿಯಾಗಿದ್ದು ಗಬ್ಬೆಂದು ಕೆಲವೊಂದಿಷ್ಟು ಆರ್ಸಿಸಿ ಮನೆಗಳು ನಾರುತ್ತಿವೆ. ಇನ್ನು ಕೆಲವು ಕಲ್ಲು ಮಣ್ಣಿನಿಂದ ಕಟ್ಟಿದ ಹಳೆಯ ಮನೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿವೆ. ಈಗಲೋ ಆಗಲೋ ಬೀಳುವ ಪರಿಸ್ಥಿತಿ ಇವೆ. ಜೀವ ಕೈಯಲ್ಲಿಡಿದು ಬದುಕುವ ಪರಿಸ್ಥಿತಿ ಬಂದೊದಗಿದೆ. ಇನ್ನು ಕೆಲವು ಮನೆಗಳಲ್ಲಿ ಹಾವು ಚೇಳುಗಳ ಹಂದಿ ನಾಯಿಗಳ ಕಾಟ. ಇದರಿಂದ ಸಂತ್ರಸ್ತರ ಕಷ್ಟ ಮಾತ್ರ ಇನ್ನೂ ತಪ್ಪಿಲ್ಲ. ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಜೀವ ಕೈಯಲ್ಲಿಡಿದುಕೊಂಡು ಬದುಕುವುದಕ್ಕಿಂತ ಬಾಡಿಗೆ ಮನೆ ಹಿಡಿಯಲು ಮುಂದಾದ ಸಂತ್ರಸ್ತರಿಗೆ ಬಾಡಿಗೆ ಮನೆ ಸಿಗುತ್ತಿಲ್ಲ. ಕೆಲವು ಕಡೆ ಸಿಕ್ಕರೂ ಸಹ ಬಾಡಿಗೆ ಮನೆಗಳ ರೇಟ್ 3 ಪಟ್ಟಾಗಿವೆ, ಅವು ಕೂಡ ಸಿಗುತ್ತಿಲ್ಲ. ಸಿಕ್ಕರು ಆ ಮನೆಗಳಿಗೆ ಮುಂಗಡ ಹಣ ಕನಿಷ್ಠ 50,000 ರೂಪಾಯಿಗಳಾದರೂ ನೀಡಬೇಕು. 50,000 ರೂಪಾಯಿ ಠೇವಣಿ ಇಟ್ಟು ಪ್ರತಿ ತಿಂಗಳು 5,000 ರೂಪಾಯಿ ಬಾಡಿಗೆ ಕೊಡುವಷ್ಟು ಈ ಸಂತ್ರಸ್ತರ ರೈತಾಪಿ ವರ್ಗದಲ್ಲಿಲ್ಲ. ಮನೆ, ಮಠ, ಬೆಳೆ, ಬಟ್ಟೆ, ಗೃಹೋಪಯೋಗಿ ವಸ್ತುಗಳು, ಕಾಳು ಕಡಿ ಎಲ್ಲವನ್ನು ಕಳೆದುಕೊಂಡ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವವರೇ ಹೆಚ್ಚು. ಪ್ರವಾಹ ಪೀಡಿತ ನದಿ ತೀರದ ರೈತರಿಗೆ ಬಹುತೇಕ 2-3 ಎಕರೆ ಭೂಮಿ ಉಳ್ಳವರಾಗಿದ್ದಾರೆ. ಕಬ್ಬು, ಬಾಳೆ, ಅರಿಶಿನ, ತರಕಾರಿ ಬೆಳೆ ಬೆಳೆದು ಜೀವನ ಸಾಗಿಸುವ ಮಧ್ಯಮ ವರ್ಗದ ಜನರಿಗೆ ಒಮ್ಮೆಲೆ ಪ್ರವಾಹ ಬಂದು ಗರಬಡಿದಂತಾಗಿದೆ. ಕಷ್ಟಪಟ್ಟು ಬೆವರು ಸುರಿಸಿ ಸ್ವಾಭಿಮಾನದಿಂದ ಬದುಕುವ ಈ ಜನರಿಗೆ ಸಂಬಂಧಿಕರ ಮನೆಗಳಲ್ಲಿ ಹೋಗಿ ನೆಲೆಸುವುದು ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತಿದೆ. ಬಾಡಿಗೆ ಮನೆ ಮಾಡಿ ಇರಬೇಕೆಂದರೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಇದರಿಂದ ನೆರೆ ಸಂತ್ರಸ್ತರು ಯಾರಿಗೂ ಹೇಳೋಕ್ಕಾಗದೆ ಕಷ್ಟದ ಸ್ಥಿತಿ ಎದುರಿಸುತ್ತಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ 100+ ಮನೆಗಳು ಈಗ ವಾಸವಾಗಿರಲು ಯೋಗ್ಯವಾಗಿಲ್ಲ. ಬಡವರು ಹೇಗೋ ಮಾಡಿ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ಆದರೆ ಈಗ ಸಂಕಷ್ಟ ಬಂದಿರೋದು ಮಧ್ಯಮ ವರ್ಗದವರಿಗೆ. ಹಾಗಾಗಿ ಸರ್ಕಾರ ಬಿದ್ದ ಮನೆ ಹಾಗೂ ಬಿರುಕು ಬಿಟ್ಟ ಮನೆಗಳನ್ನು ತಕ್ಷಣವೇ ಸರ್ವೆಗೊಳಿಸಿ ನಿರಾಶ್ರಿತರಿಗೆ ಪರಿಹಾರವನ್ನು ನೀಡಿದರೆ ಅವರು ಮನೆ ನಿರ್ಮಿಸಿಕೊಂಡು ನೆಮ್ಮದಿಯಿಂದ ಇರಲು ಸಾಧ್ಯ. ಈ ಕೆಲಸ ಸರ್ಕಾರದಿಂದ ಬೇಗ ಆದ್ಯತೆ ಕಾದು ನೋಡಬೇಕಿದೆ. ಇಷ್ಟೆಲ್ಲ ತೊಂದರೆಯಾದರೂ ಸಹಿತ ಸರ್ಕಾರ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದು ನಿರಾಶ್ರಿತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಅವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಈಗಾಗಲೇ ಸರ್ಕಾರ ನೀಡುವ 10,000 ರೂಪಾಯಿ ಯಾವುದಕ್ಕೂ ಸಾಲುತ್ತಿಲ್ಲ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅವರಿಗೆ ಶಿಕ್ಷಣ ನೀಡಬೇಕು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಬೇಕು ಎಂದು ನೆರೆ ಸಂತ್ರಸ್ತ ಮಹದೇವ ತೂಗ್ಶೆಟ್ಟಿ ಒತ್ತಾಯಿಸಿದ್ದಾರೆ. ಸ್ವಯಂ ಸೇವಕ ಸಂಘ ನಿಷೇಧಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದರು. ಸುಮಾರು 70 ವರ್ಷಗಳಿಂದ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಮುಸ್ಲಿಂ ಮತ್ತು ದಲಿತರ ಮೇಲೆ ನಿರಂತರವಾಗಿ ಅತ್ಯಾಚಾರ ಮತ್ತು ಹಲ್ಲೆ ಮಾಡುತ್ತಾ ಬಂದಿದ್ದಾರೆ. ಸತತವಾಗಿ ಧರ್ಮ ಒಡೆಯುವ ನೀತಿ ಅನುಸರಿಸುತ್ತಾ ಬಂದಿದ್ದಾರೆ. ಮುಸ್ಲಿಂರನ್ನು ಬಲವಂತವಾಗಿ ಜೈ ಶ್ರೀರಾಮ್ ಎಂದು ಹೇಳಬೇಕು, ಇಲ್ಲದಿದ್ದರೆ ಆರ್ಎಸ್ಎಸ್ ಕಾರ್ಯಕರ್ತರಿಂದ ಮುಸ್ಲಿಂ ಬಾಂಧವರಿಗೆ ಜೀವಂತವಾಗಿ ಸುಟ್ಟು ಹಾಕಿದ್ದ ಘಟನೆ ಕೂಡ ಬೆಳಕಿಗೆ ಬಂದಿದೆ.
ಕೂಡಲೇ ಗೌರವಾನ್ವಿತ ರಾಷ್ಟ್ರಪತಿಗಳು ಆರ್ಎಸ್ಎಸ್ ಸಂಘವನ್ನು ನಿಷೇಧಿಸಬೇಕು ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಲವಾಗಿ ಒತ್ತಾಯ ಮಾಡುತ್ತದೆ ಎಂದು ಅರ್ಜುನ ಭದ್ರಾ ಅವರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಕ್ರಾಂತಿ, ದೇವೇಂದ್ರ ಕಲಬಂದೆ ಸೇರಿದಂತೆ ಅನೇಕರು ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಅವನತ್ಯದ ಅಂಚಿನ ಕಡೆ ತೆಗೆದು ಹೋಗಿರ್ತಕ್ಕಂಥ ಆರ್ಎಸ್ಎಸ್ ಅದನ್ನು ನಿಷೇಧ ಮಾಡಬೇಕು, ಅದನ್ನು ಬ್ಯಾನ್ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡುದ್ರ ಮುಖಾಂತರ ಇವತ್ತು ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಗುವುದು. ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ, ಜನತಂತ್ರ ವಿರೋಧಿ, ಮನುಷ್ಯರಲ್ಲಿ ಬೆಂಕಿ ಹಚ್ಚತಕ್ಕಂಥ ಈ ಆರ್ಎಸ್ಎಸ್ ಇವತ್ತು ದೇಶದಲ್ಲಿ ಮುಸ್ಲಿಮರಿಗೆ ಒತ್ತಾಯಪೂರ್ವಕವಾಗಿ ಜೈ ಶ್ರೀ ಘೋಷಣೆ ಕೂಗಲಾರದೆ ಹೋದರೆ ಬೆಂಕಿ ಹಚ್ಚಿ ಸುಟ್ಟಿರ್ತಕ್ಕಂಥದ್ದು ಮತ್ತು ತಮಿಳುನಾಡಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಹಾಗಲಡೆ ಧ್ವಂಸ ಮಾಡಿರ್ತಕ್ಕಂಥದ್ದು ಮತ್ತು ಇಡೀ ದೇಶದಲ್ಲಿ ದಲಿತರ ಮೇಲೆ, ದಲಿತರ ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡತಕ್ಕಂಥದ್ದು, ದೌರ್ಜನ್ಯ ಮಾಡತಕ್ಕಂಥದ್ದು, ಇವತ್ತು ದಲಿತರ ಏನು ಮೀಸಲಾತಿ ಇದೆ ಆ ಮೀಸಲಾತಿಗೆ ಧಕ್ಕೆ ತರತಕ್ಕಂಥ ವಿಷಯವನ್ನು ಇವತ್ತು ಮೋಹನ್ ಭಾಗವತ್ ಅವರು ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಈ ದೇಶದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಇವತ್ತು ಬದುಕನ್ನು ಬದುಕಲಾರದಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಆರ್ಎಸ್ಎಸ್ ಬ್ಯಾನ್ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊ. ಸಕ್ಕರೆ ಕಾರ್ಖಾನೆಗಳ ಬಾಕಿ ಉಳಿಸಿಕೊಂಡಿರುವ ಹಣವನ್ನು 8 ದಿನಗಳಲ್ಲಿ ನೀಡಬೇಕು, ಕೃಷಿ ಇಲಾಖೆಗೆ ಪ್ರತ್ಯೇಕ ಬಜೆಟ್ ಮಂಡನೆ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ರೈತಪರ ಸಂಘದ ಉಪಾಧ್ಯಕ್ಷರಾದ ಆದಿನಾಥ್ ಹೀರಾ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಬಾಕಿ ಉಳಿಸಿಕೊಂಡಿರುವ ಹಣವನ್ನು 8 ದಿನಗಳಲ್ಲಿ ನೀಡಬೇಕು, ಕೃಷಿ ಇಲಾಖೆಗೆ ಪ್ರತ್ಯೇಕ ಬಜೆಟ್ ಮಂಡನೆ ಮಾಡಬೇಕು, ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಿ ಗೋಹತ್ಯೆಯನ್ನು ನಿಲ್ಲಿಸಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ರಹ್ಮಾನಂದ ಕೋತಾಳ್, ಮಲ್ಲಿನಾಥ್ ಪಾಟೀಲ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಈಗ ಸದ್ಯ 60 ವರ್ಷ ದಾಟಿದ ಎಲ್ಲ ರೈತರಿಗೆ ಇವರೇನು 3,000 ರೂಪಾಯಿ ಕೊಡ್ತೇವೆ ಅಂತಾರೆ. 18 ರಿಂದ 40 ವರ್ಷ ಈಗ ಮುಂದೆ ಆದವರಿಗೆ ಇವರು 60 ವರ್ಷ ಆದ ಬಳಗ ಕೊಡ್ತಾ ಅಂತಾರೆ. ನಮ್ದು ಆ ಥರ ಇಲ್ಲ. ಈಗೇನು ಭೂಮಿಗೆ ತಾವಾಗಿ ದುಡ್ದಾರ, 60 ವರ್ಷ ದಾಟಿದ ಈಗ ಎಲ್ಲ ರೈತರಿಗೆ ನೀವು 1,000 ರೂಪಾಯಿ ಕೊಡ್ರಿ, 3 ವರ್ಷ ನಂತರ ಏನದ ನೀವು 500 ರೂಪಾಯಿ ನೀವು ಹೆಚ್ಚು ಮಾಡ್ಕೋತವ್ರಿ. ಇದು ಏನದ ನಮ್ಮ ಬೇಡಿಕೆ ಅದ. ಅಲ್ಲಿಂದ 2ನೇ 3ನೇ ಕಂತು ಇವತ್ತು ಸಕ್ಕರೆ ಕಾರ್ಖಾನೆ ಭಾಳಷ್ಟು ಹಣ ಕಬ್ಬಿಗೆ ರೈತರದ್ದು ಬಾಕಿ ಕೊಡಲಿಲ್ಲ, ಅದು ಬಾಕಿ ಅನ್ನೋದ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಕೊಡಬೇಕು. ಕೃಷಿಗೆ ಪ್ರತ್ಯೇಕ ಬಜೆಟ್ ಮಂಡನೆ ಮಾಡಬೇಕು. ಹೆಸರು ಉದ್ದು ಮಾರುಕಟ್ಟೆಯಲ್ಲಿ ಧಾರಣಿ ಕಡಿಮೆ ದರದಿಂದ ವ್ಯಾಪಾರಿಗಳು ಖರೀದಿ ಮಾಡ್ತಾ ಇದ್ದಾರೆ ಸರ್. ಅದಕ್ಕೇನದ ಸರ್ಕಾರ ಬೆಂಬಲ ಬೆಲೆಯಾಗ ಅದು ಏನು 5,950 ರೂಪಾಯಿ ಅದ, 6,950 ರೂಪಾಯಿ ಅದ. ಆ ರೇಟ್ದಾಗ ಸರ್ಕಾರ ಏನದ ಖರೀದಿ ಮಾಡ್ಬೇಕಂತ ಹೇಳಿ ನಾವು ಕಲ್ಯಾಣ ಕರ್ನಾಟಕ ಉತ್ಸವದ ದಿನಾಚರಣೆ ಕುರಿತು ಹಿರಿಯ ಹೋರಾಟಗಾರರಾದ ಲಕ್ಷ್ಮಣ್ ದಸ್ತಿ ಅವರಿಂದ ಸಂವಾದ ಕಾರ್ಯಕ್ರಮ ಕರ್ನಾಟಕ ಸಂಘಟನಾ ವೇದಿಕೆಯಿಂದ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇದು ಸ್ವತಂತ್ರ ಆದ್ಮೇಲ ಅಂದ್ರೆ ನಮ್ಮ ಸೆಪ್ಟೆಂಬರ್ 17 ಯಾಕೆ ಆಚರಣೆ ಮಾಡಿಲ್ಲ? ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇದು ಯಾಕೆ ಆಚರಣೆ ಮಾಡಿಲ್ಲ? ಸರ್ಕಾರ ಯಾಕೆ ಇದು ಮರೀತು? ಇದಕ್ಕೆ ಯಾಕೆ ಮಹತ್ವ ಕೊಡಲಿಲ್ಲ? ಯಾಕ ಸರ್ಕಾರ ಎಲ್ಲದೇ ಮರ್ತದ ನಮ್ಮ ಭಾಗಕ್ಕೆ. ಅದು ಫಸ್ಟ್ ನವಂಬರ್ ಯಾಕಂದ್ರೆ ಅವರು ಓಲ್ಡ್ ಮೈಸೂರಿದ್ದು ಅದು ಫಸ್ಟ್ ನವಂಬರ್ ಮಾಡಿದ್ರು. 26 ಜನವರಿ ರಾಷ್ಟ್ರ ಇತ್ತು ಅದು ಮಾಡಿದ್ರು. 15 ರಾಷ್ಟ್ರ ಇತ್ತು ಮಾಡಿದ್ರು. ಆದ್ರೆ ಇದು ಮೀರ್ ಉಸ್ಮಾನ್ ಅಲಿ ಖಾನ್ ಯಾವಾಗ ಸೈನ್ ಮಾಡಿ ಭಾರತ ದೇಶಕ್ಕೆ ವಿಲೀನ್ ಆಗಿ ಫಸ್ಟ್ ಗವರ್ನರ್ ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಫಸ್ಟ್ ಚೀಫ್ ಮಿನಿಸ್ಟರ್ ಬಿ ರಾಮಕೃಷ್ಣರಾವ್ ಆದರು. ಆದ ನಂತರ ಇದು ಒಂದು ಇತಿಹಾಸ ಅದ. ಮತ್ತೆ ಇತಿಹಾಸದ ಆಚರಣೆ ಯಾಕೆ ಮಾಡಿಲ್ಲ ಅಂತ ಸರ್ಕಾರ ನಾವು ಕೇಳಿದ್ರೆ ಸರ್ಕಾರ ಉತ್ತರ ಇಲ್ಲ. ಅವಾಗಿನ ಮುಖ್ಯಮಂತ್ರಿ ಏನಿದ್ರು ನಾವು ರಾಮಕೃಷ್ಣ ಹೆಗಡೆ ಅವ್ರು ಉತ್ತರ ಕೊಡಲಿಲ್ಲ. ನಮ್ಮ ಒಂದು ಡಿವಿಜನ್ ವಿಭಾಗಾಧಿಕಾರಿ ಬಾಲಸುಬ್ರಹ್ಮಣ್ಯಂ ಇದ್ದರು,
ಕಲಬುರಗಿ ಜಿಲ್ಲೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಬೆಳೆ ಕಟಾವು ತಪ್ಪು ಪ್ರಯೋಗ ಮಾಡಿ ರೈತರಿಗೆ ಭೀಮಾ ಫಸಲ್ ಇನ್ಸೂರೆನ್ಸ್ ಕಂಪನಿಯ ಅಧಿಕಾರಿಗಳು ಮೋಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಎಂದು ಶ್ರೀ ಮುತ್ಯುಂಜಯ ರೈತ ಶಕ್ತಿ ಸಂಘ ಪರ್ತಾಬಾದ್ ಹಾಗೂ ಕಲಬುರಗಿ ರೈತ ಸಂಘಟನೆಗಳ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ 2-3 ವರ್ಷಗಳಿಂದ ಮಳೆ ಬಾರದೆ ಬರಗಾಲ ಪರಿಸ್ಥಿತಿ ಇದ್ದು, ಇಲ್ಲಿಯವರೆಗೆ ಯಾವ ಕೆರೆ ಹೊಂಡ ಬಾವಿ ತುಂಬದೆ ರೈತರು ಕಂಗಾಲಾಗಿದ್ದಾರೆ. ಭೀಮಾ ಫಸಲು ಇನ್ಸೂರೆನ್ಸ್ ಕಂಪನಿಯವರು ಮೋಸ ಮಾಡಿದ್ದಾರೆ. ರೈತರ ದುಡ್ಡು ಕೊಳ್ಳೆ ಹೊಡೆದು ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದೆ ರೈತಾಪಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ. ಕೂಡಲೇ ಮುಖ್ಯಮಂತ್ರಿಗಳು ಸರಿಯಾದ ಕ್ರಮ ಕೈಗೊಳ್ಳಬೇಕೆಂದು ಎಂಎಸ್ ಸಜ್ಜನ್ ಅವರು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಗುರುಶಾಂತ್ ಪಟ್ಟೇದಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೆಳೆಗಳು ಸರಿಯಾಗಿ ಬಂದಾವ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬೆಳೆ ಇಷ್ಟು ಖರಾಬ್, ಒಂದು 20 ವರ್ಷದಲ್ಲಿ ಎಂದೂ ಇಂಥ ಖರಾಬ್ ಬೆಳೆ ತಗ್ರಿ ಬೆಳೆ ನಮ್ಮಲ್ಲಿ ಬಂದಿಲ್ಲ, ನಮ್ಮ ಸರ್ಕಲ್ನಲ್ಲಿ. ಸೊ ಒಂದು ಸರ್ಕಲ್ ಬಿಟ್ಟು ಉಳಿದೆಲ್ಲ ಸರ್ಕಲ್, ಉಳಿದೆಲ್ಲ ಇದು ಗ್ರಾಮ ಪಂಚಾಯತಿಗಳು ಅಂದರೆ ರೆವಿನ್ಯೂ ಸರ್ಕಲ್ ಪ್ರತಾಪದಲ್ಲಿ ಕಿರಣಿಗೆ ಪಂಚಾಯತಿ ಒಂದು ಬಿಟ್ಟರೆ ಎಲ್ಲ ಉಳಿದೆಲ್ಲ ಪಂಚಾಯತಿಗಳಲ್ಲಿ ಬೆಳೆಗಳು ಸರಿಯಾಗಿ ಬಂದಿದ್ದಾವೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದರಿಂದ ನಮಗೆ ವಿಮೆ ಬಂದಿಲ್ಲ, ಕ್ರಾಪ್ ಇನ್ಶೂರೆನ್ಸ್ ಬಂದಿಲ್ಲ. ಇದು ಯಾಕೆ ಬಂದಿಲ್ಲ ಅಂತಂದರೆ, ಈ ಪಿ ಡಿ ಒಗಳು ಏನು ಅವ್ರ ಹತ್ರ ಜಿ ಪಿ ಎಸ್ ಮೊಬೈಲ್ ಇರ್ತಲ್ಲ ಅದನ್ನು ಅವರಿಗೆ ಕೊಟ್ಬಿಟ್ಟಿದ್ದಾರೆ ಸರ್ಕಲ್ನವರು ಮತ್ತು ಇವರು ನಮ್ಮ ಗುರುಶಾಂತ್ ಅವರು ನಮ್ಮ ಹಿತಾಶಿಗಳು. ಇಲ್ಲಿ ಮುಖ್ಯವಾದ ಒಂದು ಪ್ರಶ್ನೆ ಏನಂತಂದರೆ, ಈ ಪರ್ತವಾದ ರೆವಿನ್ಯೂ ಸರ್ಕಲ್ನಲ್ಲಿ ಕಿರಣಿಗಿ ರೆವಿನ್ಯೂ ಸರ್ಕಲ್ ಬಿಟ್ಟರೆ ಎಲ್ಲ ರೆವಿನ್ಯೂ ಸರ್ಕಲ್ನಲ್ಲಿ 17, 18, 18, 19 ಏನು ವಿಮೆ ಇದೆಯಲ್ಲ ಅದನ್ನು ಸರ್ಕಾರಿ ಅಧಿಕಾರಿಗಳು ಪಿ ಡಿ ಒ ಮತ್ತು ತಾಲೂಕಾ ಇ ಸಿ ಒ ತಹಸೀಲ್ದಾರ್ ಎಲ್ಲರೂ ಕೂಡಿ ಈ ವಿಮಾ ಕಂಪನಿಯವ್ರ ಹತ್ರ ಹಣ ತಿಂದು ಬೆಳೆಗಳು ಸರಿಯಾಗಿ ಬಂದಾವ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬೆಳೆ ಇಷ್ಟು ಖರಾಬ್, ಒಂದು 20 ವರ್ಷದಲ್ಲಿ ಎಂದೂ ಇಂಥ ಖರಾಬ್ ಬೆಳೆ ತಗ್ರಿ ಬೆಳೆ ನಮ್ಮಲ್ಲಿ ಬಂದಿಲ್ಲ, ನಮ್ಮ ಸರ್ಕಲ್ನಲ್ಲಿ. ಸೊ ಒಂದು ಸರ್ಕಲ್ ಬಿಟ್ಟು ಉಳಿದೆಲ್ಲ ಸರ್ಕಲ್, ಉಳಿದೆಲ್ಲ ಇದು ಗ್ರಾಮ ಪಂಚಾಯತಿಗಳು ಅಂದರೆ ರೆವಿನ್ಯೂ ಸರ್ಕಲ್ ಪ್ರತಾಪದಲ್ಲಿ ಕಿರಣಿಗೆ ಪಂಚಾಯತಿ ಒಂದು ಬಿಟ್ಟರೆ ಎಲ್ಲ ಉಳಿದೆಲ್ಲ ಪಂಚಾಯತಿಗಳಲ್ಲಿ ಬೆಳೆಗಳು ಸರಿಯಾಗಿ ಬಂದಿದ್ದಾವೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದರಿಂದ ನಮಗೆ ವಿಮೆ ಬಂದಿಲ್ಲ, ಕ್ರಾಪ್ ಇನ್ಶೂರೆನ್ಸ್ ಬಂದಿಲ್ಲ. ಇದು ಯಾಕೆ ಬಂದಿಲ್ಲ ಅಂತಂದರೆ, ಈ ಪಿ ಡಿ ಒಗಳು ಏನು ಅವ್ರ ಹತ್ರ ಜಿ ಪಿ ಎಸ್ ಮೊಬೈಲ್ ಇರ್ತಲ್ಲ ಅದನ್ನು ಅವರಿಗೆ ಕೊಟ್ಬಿಟ್ಟಿದ್ದಾರೆ. ಜೈನ ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕಲಬುರಗಿ ವತಿಯಿಂದ ಸಾಲ ಸೌಲಭ್ಯಗಳ ವಿತರಣೆಯಲ್ಲಿ ಅನ್ಯಾಯವಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನೇಮಿನಾಥ್ ಜೈನ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2018-19 ಸಾಲಿನಲ್ಲಿ ಜೈನ ಸಮಾಜಕ್ಕೆ ಸಾಲ ಸೌಲಭ್ಯಕ್ಕಾಗಿ ಕಲಬುರಗಿ ಜಿಲ್ಲೆಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಅರ್ಜಿ ಸಲ್ಲಿಸಿದರು. ಜೈನ ಸಮಾಜಕ್ಕೆ ನಿಗಮದ ಅಡಿಯಲ್ಲಿ ನೀಡಬೇಕಾದ ಸಾಲ ನೀಡದೆ ಜೈನ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರಿಗೆಲ್ಲ ನಾವು ಅರೇಂಜ್ಮೆಂಟ್ ಮಾಡಬೇಕಾಗ್ತದೆ, ಅವರಿಗೆಲ್ಲ ನಾವು ಇದು ಮಾಡಬೇಕಾ ಕೊಡಬೇಕಾಗ್ತದೆ. ನೀವು ಒಂದಿಷ್ಟು ಏನಾದರೂ ಒಂದು 10,000 ರೂಪಾಯಿ ಇಸ್ಕೊಡ್ರಿ ನಾವು ಮಾಡ್ತೀವಿ ಅಂತ ಹೇಳಿದ್ದು ದೇವರಾಣಿಗೂ ನನ್ನ ಎದುರಿಗೆ ಇವತ್ತು ದಿವಸ ಮಾತು ಬರ್ತಾ ಅದು ನಾನು ಲಿಖಿತ ರೂಪದಾಗ ಬರ್ಕೊಡೋಂಗಿಲ್ಲ. ಆದರೆ ಈ ರೀತಿ ಬಡವರು ಡಿಮ್ಯಾಂಡ್ ಮಾಡಿದಾಗ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಒಂದು 50,000 ರೂಪಾಯಿ ಒಂದು ನೇರ ಸಾಲ ತೊಗೊಳ್ಳೋ ಹೊತ್ತಾಗ 10,000 ರೂಪಾಯಿ ಲಂಚ ಕೊಡ್ಲಿಕ್ಕೆ ಎಲ್ಲಾದರೂ ಆಗ್ತದೇನು? ಇವತ್ತು ಅವ್ರು ರಿಟೈರ್ಡ್ ಆಗಿದ್ರೆ ಇವತ್ತು ಅವ್ರು ಇದ್ರ ಮೇಲೆ ನಾನು ಆಲ್ರೆಡಿ ಎಲ್ಲನೂ ಕರೆಸ್ಪಾಂಡೆನ್ಸ್ ಮಾಡಿ ಅವ್ರಿಗೆ ನಾನು ನೋಟಿಸ್ಗೆ ಕಳಿಸಿದ್ದೀನಿ. ಒಂದು ನೋಟಿಸಿಗೆ ಅವ್ರಿಗೆ ಒಂದು ದಿವಸ ರಿಫ್ಯೂಸ್ ಮಾಡಿದ್ದಾರೆ ಅವರು. ನಾನು ಕಾನೂನು ಪ್ರಕಾರ ನಾನು ನೋಟಿಸ್ ಕಳಿಸಿದ್ದೀನಿ. ಆ ನೋಟಿಸ್ ಅದ ನೋಡಿ ನಿಮ್ಮ ಮಾಧ್ಯಮಕ್ಕೆ ತೋರಿಸಿದ್ರೆ ರಿಫ್ಯೂಸ್ ಮಾಡಿದ್ದಾರೆ ಅವರು. ಈ ರೀತಿ ಮಾಡಿದಾಗ ಕೇರ್ ಮಾಡೋಕೆ ಸಾಧ್ಯ. ಬಟ್ ಆರ್ ಟಿ ಐದಲ್ಲಿ ಬರೆದಿದ್ದೀವಿ ನಾವು 8-8, 2,000 ನಮ್ಮದು ನಮ್ಮ ಜೈನ ಸಮಾಜಕ್ಕೆ ಇಟ್ಟಂಥ ಮೀಸಲಾತಿ ಠೇವಣಿ ಎಷ್ಟು, ಬಂಡವಾಳ ಎಷ್ಟು, ಅದರಲ್ಲಿ ಎಷ್ಟು ಹಂಚಿಕೆ ಮಾಡಬೇಕು. ಲಾಸ್ಟ್ ಮಂತ್ 8-8 ಬರೆದಾಗ ಈಗಿನವರೆಗೂ ಅದರ RTI ರಿಪ್ಲೈ ಕೊಟ್ಟಿಲ್ಲ. ಅಂದರೆ ನಾವು ಹೇಳೋದು, ನಮ್ಗೆ ಪ್ರತಿ ಸಲ ನಮ್ಮ ಸಮಾಜಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಜೈನ ಸಮಾಜಕ್ಕೆ. ಅದಕ್ಕೆ ನಾನು ಹೇಳೋದೇನಪ್ಪ, ಇದಕ್ಕೆ ಮಾಧ್ಯಮದ ಮುಖಾಂತರ ಇದು ಇದರಲ್ಲಿ ಮುಖ್ಯ ವಿಷಯ ಏನಂದರೆ, ಇದು ಒಂದು ಸೆಲೆಕ್ಷನ್ ಕಮಿಟಿ ಇರ್ತದೆ. ಸೆಲೆಕ್ಷನ್ ಕಮಿಟಿ ಇದು ಯಾರು? ಜಿಲ್ಲಾ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು, ಅವರು ಕಾರ್ಯದರ್ಶಿಗಳು. ಇದರಲ್ಲಿ ಸಿಗ್ನೇಚರ್ ಇದೆ ನೋಡಿ.
ಈ ಸುದ್ದಿಗೋಷ್ಠಿಯಲ್ಲಿ ಕಿರಣ್ ಪಂಡಿತ್, ರವಿ ಬೆಳಗಿಯಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗುರುಶಾಂತ ಪಟ್ಟೆದಾರ ಸುದ್ದಿಗೋಷ್ಠಿ ನಡೆಸಿದ್ರು. 1976 ಹಾವನೂರ ವರದಿ ಹೊತ್ತಿನಲ್ಲಿ ದಿ ದೇವರಾಜ್ ಅರಸು ಅವರು ಲಂಬಾಣಿ, ಭೂಮಿ ವಡ್ಡಾರ, ಕೌರವ, ಕೊರಚ ಜನಾಂಗದವರನ್ನು ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಿ ಮೂಲ ಅಸ್ಪೃಶ್ಯರಿಗೆ ಬೀದಿ ಪಾಲು ಮಾಡಿದ್ದಾರೆ. ಪದೇ ಪದೇ ಹೋರಾಟಗಳು, ಸಮಾವೇಶಗಳು ಮಾಡುತ್ತಾ ಬಂದರೂ ಸದಾಶಿವ ಆಯೋಗದ ಶಿಫಾರಸು ಮಾಡಲು ಹಿಂದೇಟು ಹಾಕಿರುವ ಸರ್ಕಾರಗಳಿಗೆ ಧಿಕ್ಕಾರ ಹೇಳುತ್ತಾ ಸುಮಾರು 40 ವರ್ಷಗಳಿಂದ ಅಸ್ಪೃಶ್ಯರಿಗೆ, ದಲಿತರಿಗೆ ಸಿಗಬೇಕಾದ ಎಲ್ಲ ಅನುದಾನಗಳಿಂದ ವಂಚಿತರಾಗಿದ್ದಾರೆ. ಲಕ್ಷ ಲಕ್ಷ ಕೋಟಿ ಮತ್ತು ನೌಕರಿಗಳು ಶಿಕ್ಷಣದಲ್ಲಿ ವಂಚಿತರಾದ ದಲಿತರಿಗೆ ಈ ಕೂಡಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಅಸ್ಪೃಶ್ಯ ದಲಿತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಗುರುಶಾಂತ್ ಪಟ್ಟೆದಾರ್ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಲಂಬಾಣಿ ಭೂಮಿ ಸೇರಿಸಿದ್ರಿಂದ 40 ವರ್ಷ ನಾವು ಹಾಳಾಗಿದ್ದೇವೆ. ದಲಿತರು, ಮೂಲ ದಲಿತರು, ಪುಲಿಯ ಮಾದಿಗ ಡೋರ್ ಸಂಘ, ಅದಕ್ಕಾಗಿ ಕೇಂದ್ರ ಸರ್ಕಾರ ಏನು ಕಳಿಸಿದೆ ಆ ಆದೇಶಕ್ಕೆ ಇವರು ಉತ್ತರ ಎಲ್ಲ ರಾಜ್ಯದ ಸರ್ಕಾರಗಳು ಕೊಡಬೇಕು. ಬಟ್ ನಮ್ಮ ಸರ್ಕಾರ ಕೂಡ ಈ ಕೂಡಲೇ ಕಳಿಸಿ ಅವ್ರಿಗೆ ಹಿಂದುಳಿದ ವರ್ಗದಲ್ಲಿ ಸೇರಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಒಂದು ವೇಳೆ ಇವತ್ತು ಅದನ್ನು ಲೇಟ್ ಆಗಿದ್ರೆ ಸದಾಶಿವ ಆಯೋಗ ಒಪ್ಪಿಕೊಳ್ಬೇಕು. ಆ ಸದಾಶಿವ ಆಯೋಗ ಕಾಂಗ್ರೆಸ್ ಜೆ ಡಿ ಎಸ್ ಸರ್ಕಾರ ಮಾಡಿಲ್ಲ ಮಾಡಿಲ್ಲ ಅಂತೇಳಿ ಯಡಿಯೂರಪ್ಪನವರು ಹಿಡ್ಕೊಂಡು ಬಿ ಜೆ ಪಿಯವರು ತಮ್ಮ ವಿರೋಧ ಪಕ್ಷದಲ್ಲಿದ್ದಾಗ ಬಹಳಷ್ಟು ಮಾತಾಡಿದ್ದಾರೆ. ಅದಕ್ಕಾಗಿ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕಲಬುರಗಿ ಕಲ್ಯಾಣ ಕರ್ನಾಟಕದ ಸಮಾರಂಭಕ್ಕೆ ಬರ್ತಾರೆ ಎಂದು ನಮ್ಗೆ ನಾವು ಸ್ವಾಗತಿಸುತ್ತೇವೆ. ಅದಕ್ಕೆ ಈ ಮೂಲಕ ಅವ್ರಿಗೆ ಕೇಳ್ಕೊತೇವೆ, ಸದಾಶಿವ ಆಯೋಗ ವರದಿ ಮಾಡಬೇಕು. ಇವಿಷ್ಟು ಈವರೆಗಿನ ಸುದ್ದಿಗಳು.